ಸ್ವಾಗತ. ನಾನು ಶ್ರುತಿ ಪಾಟೀಲ್. ಮರಾಠಿಯ ಸೂಪರ್ ಹಿಟ್ ಸಿನಿಮಾ ಸೈರಾಟ್ ಕನ್ನಡದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋ ಸುದ್ದಿಯೊಂದನ್ನ ಇದೇ ಫಿಲ್ಮ್ಬೀಟ್ ನಲ್ಲಿ ನೋಡಿದ್ರಿ. ಆದ್ರೆ ಈ ಚಿತ್ರದ ಟೈಟಲ್ ಏನು ಎಂಬುದು ಸಿನಿ ರಸಿಕರನ್ನ ಕಾಡ್ತಿತ್ತು. ಈಗ ಕನ್ನಡದ ಸೈರಾಟ್ಗೆ ಟೈಟಲ್ ಫಿಕ್ಸ್ ಆಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. 2015 ಬಿಡುಗಡೆಯಾದ ಸೈರಾಟ್ ಚಿತ್ರದಲ್ಲಿ ರಿಂಕು ರಾಜಗುರು, ಆಕಾಶ್ ತೋಷರ್, ತನಾಜಿ ಅರ್ಬತ್ ಶೇಖ್, ಛಾಯಾಖಂದ್ ಮುಂತಾದವರು ಅಭಿನಯಿಸಿದ್ರು. ನಾಗರಾಜ್ ಮಂಜುಳೆ ಕತೆ ಬರೆದು ನಿರ್ದೇಶನ ಮಾಡಿದ್ರು. ನಿತಿನ್ ಕೇಣಿ, ನಿಖಿಲ್ ಸಾಣೆ ನಿರ್ಮಿಸಿರುವ ಈ ಚಿತ್ರಕ್ಕೆ ಅಜಯ್ ಅತುಲ್ ರವರ ಸಂಗೀತವಿತ್ತು. ಇದೀಗ ಈ ಚಿತ್ರ ಕನ್ನಡದಲ್ಲಿ ಮೂಡಿ ಬರ್ತಿದ್ದು ಬಹುತೇಕ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ತೊಡಸ್ಕೊಂಡಿದೆ. ಕನ್ನಡದ ಸೈರಾಟ್ ಚಿತ್ರಕ್ಕೆ ಶೀರ್ಷಿಕೆ ಅಂತಿಮವಾಗಿದ್ದು ಮನಸ್ಸು ಮಲ್ಲಿಗೆ ಎಂದು ಹೆಸರಿಡಲಾಗಿದೆ. ಚಿತ್ರತಂಡದವರು ಈ ಮಾಹಿತಿಯನ್ನ ಬಹಿರಂಗ ಪಡಿಸಿಲ್ಲವಾದ್ರೂ ಮೂಲಗಳ ಪ್ರಕಾರ ಮನಸ್ಸು ಮಲ್ಲಿಗೆ ಶೀರ್ಷಿಕೆ ಖಚಿತವಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡಿರೋ ಕನ್ನಡದ ಸೈರಾಟ್ ಈಗ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಬ್ಯುಸಿ ಇದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಫೆಬ್ರವರಿ 9 ತೆರೆಗೆ ಬರೋಕೆ ಎಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಈ ರೊಮ್ಯಾಂಟಿಕ್ ಲವ್ ಸಿನಿಮಾ. ದಕ್ಷಿಣ ಭಾರತದ ಖ್ಯಾತ ಖಳನಾಯಕ ಸತ್ಯಪ್ರಕಾಶ್ ಅವರ ಪುತ್ರ ಕನ್ನಡದಲ್ಲಿ ನಾಯಕ ನಟನಾಗಿ ಪರಿಚಯವಾಗ್ತಿದ್ದು ಹೊಸ ಹೆಸರಿನಿಂದ ಸ್ಯಾಂಡಲ್ವುಡ್ಗೆ ಪರಿಚಯವಾಗಲಿರೋ ಸತ್ಯಪ್ರಕಾಶ್ ಅವರ ಮಗ ಹೆಸರು ಇನ್ನೂ ಬಹಿರಂಗವಾಗಿಲ್ಲ. ಆದ್ರೆ ಮೂಲಗಳ ಪ್ರಕಾರ ನಿಶಾಂತ್ ಎಂದು ಮರುನಾಮಕರಣ ಮಾಡಲಾಗಿದೆ ಎನ್ನಲಾಗ್ತದೆ. ಇನ್ನು ಮರಾಠಿಯ ಸೈರಾಟ್ ಚಿತ್ರದಲ್ಲಿ ನಾಯಕಿಯಾಗಿದ್ದ ರಿಂಕು ರಾಜಗುರು ಕನ್ನಡದಲ್ಲೂ ನಾಯಕಿಯಾಗಿದ್ದು ಚುಚ್ಚಲ ಬಾರಿಗೆ ಚಂದನವರಿಗೆ ಕಾಲಿಟ್ಟಿದ್ದಾರೆ. ಇನ್ನು ಕನ್ನಡದ ಸೈರಾಟ್ ಪ್ರೇಮ ಕಥೆಗೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಆಕ್ಷನ್ ಕಟ್ ಹೇಳಿದ್ದು ರಾಕ್ಲೈನ್ ವೆಂಕಟೇಶ್ ಚಿತ್ರದ ರೀಮೇಕ್ ರೈಟ್ಸ್ ನ ಖರೀದಿಸಿದ್ದಾರೆ. ಸೊ ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.